ಎಲ್ಲೆಂದರಲ್ಲಿ ಕಸ ಬಿಸಾಡದಂತೆ ಗ್ರಾಮ ಪಂಚಾಯತ್ ಅರಿವು ಮೂಡಿಸುತ್ತಿದ್ದರು. ನಾಗರಿಕರು ತಮಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲವೆಂಬಂತೆ ವರ್ತಿಸುತ್ತಿದ್ದಾರೆ. ರಸ್ತೆ ಪಕ್ಕದಲ್ಲಿಯೇ ಕಸ ತಂದು ಸುರಿಯುತ್ತಿದ್ದು ಜನರು ರಸ್ತೆಯಲ್ಲಿ ನಡೆದುಕೊಂಡು ಹೋಗಲು ತೀವ್ರ ತೊಂದರೆ ಪಡುವಂತಾಗಿದೆ. ಇದೆಲ್ಲ ದೃಶ್ಯಗಳು ಕಂಡುಬಂದಿರುವುದು ಮಂಗಳೂರಿನ ಹೊರವಲಯದ ಕೈಕಂಬದ ಅಸ್ರಾರ್ ನಗರದ ವ್ಯಾಪ್ತಿಯಲ್ಲಿ. ಮನೆಯಲ್ಲಿ 8,000 ರೂಪಾಯಿ 10,000 ರೂಪಾಯಿ ಬಾಡಿಗೆ ಕೊಟ್ಟು ಕೂತ್ಕೊಳ್ತಾರೆ. ಅವರಿಗೆ 150 ರೂಪಾಯಿ ಕಸಕ್ಕೆ ಕೊಡ್ಲಿಕ್ಕೆ ಅವನ ಹತ್ರ ಗತಿ ಇಲ್ಲ. ನಾವೊಂದು ದೂರು ಕೊಡ್ಬೋದು ಅಷ್ಟೇ ಪಂಚಾಯತಿಲಿ, ಈ ಉಂಟು ನಾವು ಅವ್ರಿಗೆ ಆಗ್ಲಿಕ್ಕೆ ಆಗ್ತದೆ. ಪಂಚಾಯತಿಯವ್ರ ಕ್ರಮ ಕೈಗೊಳ್ಳದಿದ್ರೆ ಇದ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಟ್ಟು ಪಂಚಾಯತ್ ಮುಂದೆ ನಾವು ಧರಣಿ ಮಾಡುದು. ಮಂಗಳೂರಿನ ಹೊರವಲಯದ ಕೈಕಂಬದ ಅಸ್ರಾರ್ ನಗರದಲ್ಲಿ ಕಸ ವಿಲೇವಾರಿ ಸಮಸ್ಯೆ ತೀವ್ರಗೊಂಡಿದೆ. ರಸ್ತೆ ಬದಿಯೇ ಕಸ ತಂದು ಸುರಿಯುತ್ತಿದ್ದು ಜನರು ರಸ್ತೆಯಲ್ಲಿ ನಡೆದುಕೊಂಡು ಹೋಗಲು ಪರದಾಡುವಂತಾಗಿದೆ. ಮನೆಯಲ್ಲಿನ ಕಸಗಳನ್ನ ಗುಡ್ಡಿಗೆ ತಂದು ಬಿಸಾಡಿ ಹೋಗ್ತಾರೆ. ಇದರಿಂದ ಕೆಟ್ಟ ವಾಸನೆ ಹಾಗೂ ರೋಗ ಭೀತಿಯನ್ನ ಇಲ್ಲಿನ ಜನರು ಎದುರಿಸುತ್ತಿದ್ದಾರೆ. ಕಸ ವಿಲೇವಾರಿಗೆ ಮನೆ ಮನೆ ಗ್ರಾಮ ಪಂಚಾಯತ್ ವಾಹನ ಭೇಟಿ ನೀಡಿದ್ರು. ಕೆಲವೊಬ್ಬರು ಕಸ ವಿಲೇವಾರಿಗೆ ಹಣ ಪಾವತಿಸುತ್ತಿಲ್ಲ. ಅಂಥವರು ಯಾರೂ ಇಲ್ಲದ ಸಮಯದಲ್ಲಿ ಗುಡ್ಡ ಪ್ರದೇಶಕ್ಕೆ ಕಸವನ್ನ ಎಸೆದು ಹೋಗ್ತಾರೆ ಎಂದು ಸ್ಥಳೀಯರು ದೂರುತ್ತಾರೆ. ಈ ಬಗ್ಗೆ ಗ್ರಾಮ ಪಂಚಾಯತ್ಗೆ ದೂರು ನೀಡಿದ್ರೂ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸುತ್ತಿದ್ದಾರೆ. ಇಲ್ಲಿ ಎಲ್ಲ ತಂದು ಕಸ ಇಲ್ಲಿ ಬಿಸಾಡು, ನಾವು ದುಡ್ಡು ಕೊಟ್ಟು 150 ರೂಪಾಯಿ ಕೊಟ್ಟು ತಿಂಗಳಿಗೆ ನಾವು ಕಸ ಗಾಡಿಯಲ್ಲಿ ಕೊಡುದು, ಬಾಕಿಯವರು ತಂದು ಇಲ್ಲಿ ಬಿಸಾಡುದು. ಪಂಚಾಯತಿನವರು ಹೇಳಿದ್ರೆ ಹೇಳ್ತಾರೆ ನಮಗೆ ಫೋಟೋ ತೆಗೆದು ಕೊಡಿ ಅಂತಲ್ಲಿ, ಇನ್ನು ಫೋಟೋ ತೆಗೆದು ಪಂಚಾಯತಿನವ್ರು ಕೊಟ್ಟರೆ ಯಾವ ಕಾನೂನು ಕ್ರಮ ತೆಗೆದುಕೊಳ್ತಾರೆ ಅಂತೇಳಿ ನೋಡಬೇಕು. ಇಷ್ಟು ವರ್ಷದಿಂದ ನಾವು ಇದ್ದೇವೆ ಇಲ್ಲಿ, ಇದೇ ಪ್ರಾಬ್ಲಮ್. ನಾವು ರಾತ್ರಿ ಇಲ್ಲಿ 12 ಗಂಟೆ 1 ಗಂಟೆ 2 ಗಂಟೆವರೆಗೆ ಕಾದು ಕೊಟ್ಟು ಕೂಡ ಕೊಟ್ಟಾಯಿತು. ಇದರ ಇಲ್ಲಿ ನಮಗೆ ಇನ್ನೂ ಹೀಗೆ ಹೀಗೆ ಹೋದರೆ ನಮಗೆ ಇಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೆ ಹೋಗ ಕಷ್ಟ, ಉಸಿರಾಡ್ಲಿಕ್ಕೆ ಕಷ್ಟ ಅಂತ ಪರಿಸ್ಥಿತಿಯಲ್ಲಿದ್ದೆ. ಇದಕ್ಕೆ ಯಾರು ಯಾವ ಮನೆ ಕೊಟ್ಟರು, ಇದು ಮಾಡಿದ್ರು, ಏನು ಮಾಡಿದ್ರು, ಇದರಲ್ಲಿ ಒಂದು ಪ್ರಯೋಜನ ಸಿಗಲಿಲ್ಲ. ನೋಡಿ ಇಲ್ಲಿ ನೋಡಿ, ಇದು ಎಲ್ಲರು ತಂದು ಇಲ್ಲಿ ಹಾಕೋದು. ಮಕ್ಕಳ ಅಂಗನವಾಡಿ ಇದೆ, ಮಸೀದಿ ಇದೆ, ಎಲ್ಲ ಇದೆ, ಸ್ಕೂಲ್ ಇದೆ. ಇಲ್ಲಿ ಯಾವುದನ್ನು ಕೇಳುವವರು ಇಲ್ಲ. ನಾವು ಬರುವಾಗ ತಂದ್ರೆ ನಮ್ಮ ಹಿಂದೆ ನಮಗೆ ದಾರಿ ಬಿಟ್ಟು ಅವ್ರು ಮುಂದೆ ಹೋಗಿ ಪುನಃ ವಾಪಸ್ ತಿರುಗಿ ಬಂದು ಹೊರಗಿನವರು ತಂದು ಕೂಡ ಹಾಕ್ತಾರೆ. ಎಲ್ಲ ಹೊರಗಿನವರು. ಈಗ ಇಲ್ಲಿ ಕಸ ಹಾಕ್ತಿರುವಂತವ್ರು ಯಾರು? ನಿಮ್ಮ ಇಲ್ಲಿನ ಇಲ್ಲಿಯವರು ಕೂಡ ಹಾಕ್ತಾರೆ. ಇಲ್ಲಿಯವರು ಕೆಲವರಿಗೆ ಉಂಟು, ಏನು ಗೊತ್ತುಂಟ, ಅವರು ಕೊಡುದಿಲ್ಲ ದುಡ್ಡು, ನಾನು ಎಂತಕ್ಕೆ ಕೊಡುದು, ನಾನು ಕೊಡ್ದಾಗಿ ಅಲ್ಲಿ ಹಾಕುದು ಅಂತ. ಕೆಲವರಿಗೆ ಫ್ಲಾಟಿನವರಿಗೆ ಉಂಟು, ಮನೆಯವರಿಗೂ ಉಂಟು, ಕೆಲವರು ಮನೆಯವರು ಇದ್ದಾರೆ ಇದರಲ್ಲಿ, ಕೆಲವರು ಅಂಗಡಿಯವರು ಇದ್ದಾರೆ, ಅಂಗಡಿಯವರು ಕೂಡ ಇಲ್ಲಿ ದುಡ್ಡು ಕೊಟ್ಟು ಕಸ ಕೊಡುದಿಲ್ಲ. ಪಂಚಾಯತಿಯವರ ಹತ್ರ ಹೇಳಿದ್ರೆ ನಾವು ಒಮ್ಮೆ ತೆಗಿಸ್ತೇವೆ, ನಂತರ ನೀವು ಫೋಟೋ ತೆಗೆದು ಕೊಡಿ ಅಂತ ಹೇಳಿದ್ರು. ಇವತ್ತು ಇಲ್ಲಿ ಮನೆಯಲ್ಲಿ 8,000 ರೂಪಾಯಿ 10,000 ರೂಪಾಯಿ ಬಾಡಿಗೆ ಕೊಟ್ಟು ಕೂತ್ಕೊಳ್ತಾರೆ. ಅವರಿಗೆ 150 ರೂಪಾಯಿ ಕಸಕ್ಕೆ ಕೊಡ್ಲಿಕ್ಕೆ ಅವನ ಹತ್ರ ಗತಿ ಇಲ್ಲ. 4 ಲೀಟರ್ ಹಾಲು, 2 ಕಿಲೋ ಬಾಳೆಹಣ್ಣು, 3 ಕಿಲೋ ಸೇಬು ಹಿಡ್ಕೊಂಡು ಹೋಗಿ ಹೊಟ್ಟೆ ತುಂಬುತ್ತಾರೆ. ಮನೆಯಲ್ಲಿ ಏನು ಫಂಕ್ಷನ್ ಆದ್ರೆ ಅದರನ್ನು ಕೂಡ ಇಲ್ಲಿ ಬಂದು ಹಾಕ್ತಾರೆ. ಅವರಿಗೊಂದು ಟೆಂಪೋದವರಿಗೆ 100 ರೂಪಾಯಿ ಕೊಟ್ಟು ಅವರಿಗೆ ಹಾಕ್ಲಿಕ್ಕೆ ಅವರಿಗೆ ಗತಿ ಏಟು. ಮನೆಗೆ ನೆಂಟರು ಬಂದ್ರೆ 4 ಚಿಕನ್ ಫ್ರೈ, 4 ಕಿಲೋ 6 ಕಿಲೋ ಕೋಳಿ ತಂದು ಮಾಡ್ತಾರೆ. ಇಲ್ಲಿ ಇವರಿಗೆ 100 ರೂಪಾಯಿ ಕೊಟ್ಟು ಇವರಿಗೆ ಗತಿ ಇಲ್ಲ. ಅದೇ 300 ರೂಪಾಯಿ ನೆಟ್ಟು ಹಾಕ್ಲಿಕ್ಕೆ ಅವ್ರಿಗೆ ಆಗ್ತದೆ. ಹಾ, 450 ನೆಟ್ಟಿಗೆ 300 ಎಂತದ್ದು, ಅದು ಹೋಗಿದೆ. 450-500 ರೂಪಾಯಿ ಕೊಟ್ಟು ನೆಟ್ಟು ಹಾಕ್ತಾರೆ, ಅದು ಬೇಕು ನಮಗೆ. ಈಗ ತಿಂಗಳಿಗೆ 100 ರೂಪಾಯಿ. ಉಳಾಯಿಪಾಡಿ 3ನೇ ವಾರ್ಡ್ನಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಇತ್ತ ಗಮನ ಹರಿಸುತ್ತಿಲ್ಲ. ಬೈಕ್ನಲ್ಲಿ ಬಂದು ಕಸವನ್ನ ಎಸೆದು ಹೋಗ್ತಾರೆ. ಇದರ ವಿರುದ್ಧ ರೋಸಿ ಹೋದ ಜನರು ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನ ಸ್ಥಳೀಯರು ನೀಡಿದ್ದಾರೆ. ಉಳಿಪಾಡಿ 3ನೇ ವಾರ್ಡಲ್ಲಿ ಗ್ರಾಮ ಪಂಚಾಯತಿಯ ನಮ್ಮ ಸದಸ್ಯರಿಗೆ ಇದರ ಜವಾಬ್ದಾರಿ ಇಲ್ಲ. ಒಂದು ಸರಿ ಅವನು ಇನ್ನಾಗ ಹೋಗಿದ್ದಾನೆ, ನಿಮ್ಮ ಸಮಸ್ಯೆ ಏನು, ನೀರಿದುಂಟಾ, ಕಸದುಂಟಾ, ಅಲ್ಲ ಬೇರೆ ಏನೋ ಸಮಸ್ಯೆ, ಯಾವ್ದ್ರಲ್ಲೂ ನಮಗೆ ಸ್ಪಂದನೆ ಇಲ್ಲ. ಯಾರು ಕೇಳಿದ್ರೆ ಒಬ್ಬ ಇದ್ದಾನೆ ಮೆಂಬರ್ ಅಂತ, ಇಷ್ಟವರೆಗೆ ಇವರು ಮಾತ್ರ ಇದ್ದದ್ದು. ಇವಾಗ ನಾವು
ಇವರು 15 ದಿವಸ ಇಲ್ಲಿ ರಾತ್ರಿ ಹೊತ್ತು ಕಾಯಿದ್ದಾರೆ. ಇವರೊಬ್ಬರು ಈ ಪ್ರಾಯದವರು ಕಾಯಿದ್ರು, ನಮಗೇನು ಸಿಗ್ಲಿಲ್ಲ, ಬೇರೆ ಕೆಲಸ ಇಲ್ವಾ? ನಮ್ಮ ಮನೆ ಪಕ್ಕದಲ್ಲಿ ಉಂಟು. ಮುಂದೆ ಕೈಕಮ್ಮನವರು ಒಬ್ರು ಬೈಕಲ್ಲಿ ತಂದು ಇಲ್ಲಿ ಕಸ ಹಾಕಿದ್ದಾರೆ. ಕಸ ಹಾಕಿದ್ರೆ ನಾನು ಕೇಳಿದೆ ಏನು ಇಲ್ಲಿ ಯಾಕೆ ಕಸ ಹಾಕ್ತೀರ ಅಂತ. ಅದಕ್ಕೆ ಅವ್ರು ಕೇಳಿದ್ವಿ, ಬಾಕಿದವರೆಲ್ಲ ಹಾಕ್ತಾರೆ, ತುಂಬ ಜನ ಇಲ್ಲಿ ಹಾಕ್ತಾರೆ, ನಾವು ಯಾವ ಲೆಕ್ಕ ಅಂತ. ಅವ್ರು ನಮ್ದು ಒಂದು ಚೂರು ಒಂದು ನಿಮಿಷ ಒಂದು ನಂತರ ಅವ್ರು ಸೀದೆ ಹೋದ್ರು. ಅವ್ರು ಹೋಗಿಲ್ಲ, ನಾ ಅದೇ ಕಸ ಮಾಡಿದ್ರೆ ಅವ್ರ ಮನೆಗೆ ನಾನು ಬಿಸಾಡ್ತಾ ಇದ್ದೆ. ಈಗ ನಾನು ಇಲ್ಲಿ ಭೂಮಿ ಈಗ ನಾನು ನೋಡಿದ್ದೇನೆ, ನನ್ನ ಕನ್ನಡಿಗೆ ನಾನು ನೋಡಿದ್ದೇನೆ. ಅವ್ರಿಗೆ ನಾನು ಹೇಳಿದೆ, ಯಾಕೆ ನೀವು ಎಷ್ಟು ಇಲ್ಲಿಗೆ ಬಿಸಾಡ್ತೀರ ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ವಾಚ್ಮ್ಯಾನ್ ಅವರು ಇಲ್ಲಿ ಡ್ರಮ್ ಅನ್ನು 2 ದಿವಸಕ್ಕೊಮ್ಮೆ ಇಲ್ಲಿಗೆ ನಮಗೆ ಇದು ಮಾಡಿದ್ದಾರೆ, ಕೊಟ್ಟಿದ್ದಾರೆ ಅಂತ. ಅದಕ್ಕೆ ನಾ ಇಲ್ಲಿ ಇಲ್ಲಿ ಮಕ್ಕಳಲ್ಲಿ ಇದ್ದಾರೆ, ಯಾಕೆ ನೀವು ಇಲ್ಲಿಗೆ ಬಿಸಾಡ್ತೀರಾ? ಈಗ ನಿಮ್ಮ ಮುಂದಿನ ನಡೆ ಅಂದ್ರೆ, ಈಗ ಪಂಚಾಯತಿ ಅವರು ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ನಡೆ? ಮುಂದಿನ ನಡೆ ನಮ್ದು ಪಂಚಾಯತಿ ಅವ್ರ ಕ್ರಮ ಕೈಗೊಳ್ಳದಿದ್ರೆ ಇದ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಟ್ಟು ಪಂಚಾಯತ್ ಮುಂದೆ ನಾವು ಧರಣಿ ಮಾಡು. ಹತ್ತಿರದಲ್ಲಿ ಅಂಗನವಾಡಿ, ಶಾಲೆ, ಮಸೀದಿ ಇದ್ದು ನಿತ್ಯ ಜನಸಂಚಾರವೂ ಇದೆ. ಆದರೆ ಕೆಲವು ಜನರು ಎಲ್ಲೆಂದರಲ್ಲಿ ಕಸ ಬಿಸಾಡುತ್ತಾ ಪರಿಸರವನ್ನ ಮಾಲಿನ್ಯ ಮಾಡುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳೀಯಾಡಳಿತ ಮತ್ತು ಸಂಬಂಧಪಟ್ಟ ಇಲಾಖೆ ಈ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿದೆ. ಈಗ ನಮಗೆ ಪಂಚಾಯತಿಯವರು ಅದನ್ನು ಫೋಟೋ ತೆಗೆದು ಕೊಡಿ ಮತ್ತೆ ಯಾರು ಹೊರಗಿನವರು ಹಾಕ್ತಾರೆ ಅವರನ್ನು ನೀವು ಗಾಡಿ ಫೋಟೋ ತೆಗೆದು ನಮಗೆ ಕೊಡಿ. ನಿಮ್ಮ ಯಾರು ಕೇಳ್ತವರು ಯಾರು ಬಿಸಾಡ್ತಾರೆ ಅವ್ರದ್ದು ನೀವು ಫೋಟೋ ತೆಗೆದು ನಮಗೆ ಇದು ಮಾಡಿ ಅಂತ ಹೇಳ್ತಾರೆ. ಕೆಲಸದವರು ಫೋಟೋ ತೆಗಿಲಿಕ್ಕೆ ಮಾಡ್ಲಿಕ್ಕೆ ನಾವು ಒಂದು ದೂರು ಕೊಡ್ಬೋದು ಅಷ್ಟೇ ಪಂಚಾಯತಿಲಿ. ಈ ಉಂಟು ಅಂತೇಳಿ ನಾವು ಅವ್ರಿಗೆ ಕಾಯ್ಲಿಕ್ಕೆ ಆಗ್ತದೆ? ನಮ್ಮ ಹೊಟ್ಟೆ ಪಾಡು ನಾವು ನೋಡ್ಬೇಡ ಹೊರಗಡೆ ಅವ್ರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಗೊತ್ತಾಗಲ್ಲ. ಈ ಅಂಗಡಿ ಆದರೆ ಸಾಯಂಕಾಲ ಬೆಳಿಗ್ಗೆ ಓಪನ್ ಮಾಡ್ತಾರೆ ಆಗ್ತಾರೆ, ಅದು ನೋಡ್ಬೋದು. ಈಗ ಬರುವಾಗ ಈಗ ಹೋಗಿ ಬಿಸಾಡಿದ್ರೆ ಆಯ್ತಲ್ಲ ಪುಸ್ತಕ ಅಂದೇಳಿ ಗೊತ್ತೇ ಆಗ್ಬೋದು. ಹಾಗೆ ಜವಾಬ್ದಾರಿ ಇಲ್ಲ, ಇದೆಲ್ಲ ಬೈಕಲ್ಲಿ ಬರುವಾಗ ಬಿಸಾಡಿ ಹೋಗೋದು. ಮನೆ ಹತ್ರ ಬಿಸಾಡ್ಲಿಕ್ಕೆ ಹೋದ್ರು, ನಂತರ ನಾನೇನು ಮಾಡಿದೆ, ಅವರು ನನ್ನ ನೋಡಿ ಸೀದಾ ಬೈಕಲ್ಲಿ ಹೋದ್ರು. ಅವ್ರ ಹಿಂದೆ ನಾನು ಫಾಲೋ ಮಾಡ್ತಾ ಹೋಗಿದ್ದೆ, ಲಾಸ್ಟ್ ಅವ್ರು ಜಸಿಂತರ ಮನೆಗೆ ಹೋಗಿ ಬಿಸಾಡಿದ್ದಾರೆ ಮನೆ ಹತ್ತಿರ. ಇದೇ ಕೈಕಮ್ಮದವರು ಇಲ್ಲಿ ಬಂದು ಎಲ್ಲ ಹಾಕುದು ನಮ್ಮ ಪರಿಚಯವಾದವರೇ, ಬೇರೆ ಯಾರು ಅಲ್ಲ, ಪರಿಚಯದವರೇ. ಮತ್ತೆ ಒಬ್ಬೊಬ್ರು ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ, ಅದೇ ಇದು ಮಾಡಿ ಮತ್ತೆ ಗಲಾಟೆ ಮಾಡ್ತಾರೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.